ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರ ಜಮೀನಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವುದೇ ಜನತಾ ಜಲಧಾರಿಯ ಮುಖ್ಯ ಉದ್ದೇಶವಾಗಿದೆ। ಕರುನಾಡಿನ 184 ವಿಧಾನಸಭಾ ಕ್ಷೇತ್ರದ ರೈತರ ಆಶೀರ್ವಾದದಿಂದ ಜಾತ್ಯತೀತ ಜನತಾದಳ ಪಕ್ಷದ ಜನತಾ ಜಲಧಾರಿಯ ರಥಯಾತ್ರೆಯ ಕನಸು ನನಸಾಗಲಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು। ವಿಧಾನಸಭಾ ಕ್ಷೇತ್ರದ ಚನ್ನರಾಯನದುರ್ಗ ಹೋಬಳಿಯ ತೋವಿನಿಕೆರೆ ಗ್ರಾಮದಲ್ಲಿ ಶ್ರೀರಾಮದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಜನತಾ ಜಲಧಾರೆ ರಥಯಾತ್ರೆ ಸಂಚಾರಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದರು। ಜನತಾ ಜಲಧಾರೆ ರಥಯಾತ್ರೆ ಕೋಟೆಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಮಿಸಿದೆ। ಕೋಟೆಗೆರೆ ಕ್ಷೇತ್ರದ ತೋವಿನಿಕೆರೆ ಗ್ರಾಮದಲ್ಲಿ ರಥಯಾತ್ರೆಗೆ ಚಾಲನೆ ನೀಡಲಾಗಿದೆ। ಕೋಟೆಗೆರೆ ಕ್ಷೇತ್ರದ ಚನ್ನರಾಯನದುರ್ಗ ಕೋಳಾಲ ಕಸಬಾ ಪುರವಾರ ಹೊಳವನಹಳ್ಳಿ ಮತ್ತು ಚಿಕ್ಕತ್ತಲುಕೊರೆ ಹೋಬಳಿಯಲ್ಲಿ ಸಂಚರಿಸಲಿದೆ। ಏಪ್ರಿಲ್ 27 ರ ಬುಧವಾರ ಕೋಟೆಗೆರೆ ಪಟ್ಟಣದ ಪಂಚಾಯಿತಿ ಮುಂಭಾಗದ ವೇದಿಕೆ ಕಾರ್ಯಕ್ರಮದಲ್ಲಿ ಜರುಗಲಿದೆ ಎಂದು ತಿಳಿಸಿದರು। ಪಕ್ಷದ ಐತಿಹಾಸಿಕ ಕಾರ್ಯಕ್ರಮವಾಗಿರತಕ್ಕಂತ ಜನತಾ ಜಲಧಾರೆ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಜನತಾ ಜಲಧಾರೆ ರಥ ಇವತ್ತು ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿಗಳಲ್ಲೂ ಕೂಡ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ರೈತ ಬಾಂಧವರು ಇವರೆಲ್ಲರೂ ಸೇರಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡತಕ್ಕಂತದ್ದು ಮತ್ತೆ ಏನು ಕುಮಾರಣ್ಣನವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಕುಮಾರಣ್ಣನವರು ಮಾಜಿ ಪ್ರಧಾನಮಂತ್ರಿಗಳಾಗಿರತಕ್ಕಂತ ದೇವೇಗೌಡ ಅಪ್ಪಾಜಿಯವರ ಏನು ಕನಸಿದೆ ಈ ರಾಜ್ಯದ ಪ್ರತಿಯೊಬ್ಬ ರೈತನ ಮನೆ ಬಾಗಿಲಿಗೆ ರೈತನ ಹೊಲಕ್ಕೆ ನೀರನ್ನು ಹರಿಸತಕ್ಕಂತ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದರ ಅಂಗವಾಗಿ ಇವತ್ತು ಜನಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಈ ರಥ ಇಡೀ ರಾಜ್ಯದಲ್ಲಿ ಸಂಚರಿಸುತ್ತಾ ಇದೆ। ಅದೇ ರೀತಿ ಇವತ್ತು ಕೋಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಿ ನಾಳೆ ಬೆಳಿಗ್ಗೆ ಪುರವಾರ ಹೋಬಳಿಯಲ್ಲೂ ಕೂಡ ರಥದ ಪೂಜೆಯನ್ನು ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ಕೋಟಗೆರೆಗೆ ಆಗಮಿಸ್ತಾ ಇದ್ದಾರೆ। ನಾಳೆ ಕುಮಾರಣ್ಣನವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಸಿಎಂ ಇಬ್ರಾಹಿಂನವರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ನಾಳೆ ಇದೇ ಒಂದು ಜನತಾ ಜಲಧಾರೆ ರಥದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ। ಕೋಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಈ ಒಂದು ರಥದ ಒಂದು ಉದ್ದೇಶ ಏನಿದೆ ರೈತರಿಗೆ ಯಾವ ರೀತಿ ನಾವು ನೆರವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ರಥವನ್ನು ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು। ಕೋಟಗೆರೆ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು ಮಾತನಾಡಿ, ಭಾರತ ದೇಶದ ಇತಿಹಾಸದಲ್ಲಿ ರೈತರ ಪರವಾಗಿ ಹೋರಾಟ ನಡೆಸುವ ಏಕೈಕ ಪಕ್ಷ ಜಾತ್ಯತೀತ ಜನತಾದಳ। ಜನತಾ ಜಲಧಾರೆ ರಥಯಾತ್ರೆ ಕೋಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಸಂಚರಿಸುತ್ತಿದೆ। ರೈತರ ಮನೆ ಮನೆಗೂ ನೀರು ನೀಡುವುದೇ ಜನತಾ ಜಲಧಾರೆ ರಥಯಾತ್ರೆಯ ಅತಿದೊಡ್ಡ ಕನಸಾಗಿದೆ ಎಂದು ತಿಳಿಸಿದರು। ಯಾರಾದರೂ ಅವರೇನಂದರೆ ಅದು ಕುಮಾರಸ್ವಾಮಿ ದೇವರು ಮಾತ್ರ ನಮ್ಮ ರೈತರಿಗೆ ನೀರೊಂದು ಕೊಟ್ಬಿಟ್ರೆ ಈಗ ಈ ಸರ್ಕಾರನ ರೈತರೇ ಸಾಕ್ತಾರೆ। ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ನೀರು ಹರಿಸಿದರೆ ನೀರಿನ ಹರಿಕಾರರಾಗಿ ನಮ್ಮ ರೈತರು ದುಡಿಮೆ ಮಾಡಿ ಯಾವ ಸರ್ಕಾರದಲ್ಲೂ ಹೊರೆ ಆಗದಂಗೆ ನಾವು ಬಾಳ್ತೀವಿ ಅಂತ ಹೇಳ್ತಾ ನಮ್ಮ ರೈತರುಗಳು ನೀರಾವರಿ ಬೇಕಾಗಿದೆ। ಆದ್ದರಿಂದ ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ನಾಳೆ ಫಂಕ್ಷನ್ ನಡೀತಾ ಇದೆ ಮುನ್ಸಿಪಾಲ್ಟಿ ಆಫೀಸ್ ಮುಂಭಾಗ, ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮನ ನೀವು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ। ಎಲ್ಲೆಲ್ಲೂ ತೌನ್ಕೆರೆ ಮತ್ತು ಕೋರ ಹೋಬಳಿ ತೊಟ್ಲಿಕೆರೆ ಕೋಳಾಲ ಹೋಬಳಿ ರಾಮದೇವ ದೇವಸ್ಥಾನ ದೊಡ್ಡಪಾಲನಹಳ್ಳಿ ಈ ಮೂರು ಹೋಬಳಿಗೆ ಹೋಗ್ತದೆ। ನಾಳೆ ನಾವು ಮೂರು ಹೋಬಳಿನ ಹಮ್ಮಿಕೊಂಡಿದ್ದೀವಿ। ನಾಳೆ ಹಮ್ಮಿಕೊಂಡು ಮತ್ತು ಅವರು ಬರುವ ಯಾತ್ರೆಗೆ 11 ಗಂಟೆಗೆ ಜಾಯಿನ್ ಆಗ್ತೀವಿ। ಎಲ್ಲ ಹೋಬಳಿಯ ಹೆಡ್ಕ್ವಾರ್ಟರ್ಗಳಲ್ಲಿ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದೆ। ಕೋಟಗೆರೆ ಜೆಡಿಎಸ್ ಪಕ್ಷದ ಯುವ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜನತಾ ಜಲಧಾರೆ ರಥಯಾತ್ರೆಯು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ। ಜನಸಾಮಾನ್ಯರು ಮತ್ತು ರೈತಪಿ ವರ್ಗದವರು ಇವರ ಪರವಾಗಿ ಸದಾ ನಿಲ್ಲುವ ಜೆಡಿಎಸ್ ಪಕ್ಷದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದರು। ಜಾತ್ಯತೀತ ಜನತಾ ಜಲಧಾರೆ ರಥಯಾತ್ರೆ
ಇಡೀ ರಾಜ್ಯದಿಂದ ಪ್ರವಾಸಿದ್ದು ಸನ್ಮಾನ್ಯ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಯಾದ ಕುಮಾರಣ್ಣನವರು, ಇತರೆ ನಾಯಕರೆಲ್ಲ ಸೇರಿ ರೈತರಿಗೆ ಏನನ್ನು ಒಳ್ಳೆಯದ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣವ್ರ ಪಕ್ಷ. ಒಂದು ರಸ್ತೆ ಗಲಾಟೆ ಆಯಿತು ಅಂದರೆ ರೈತರ ಬಗ್ಗೆ ಕಿಂಚಿತ್ತು ನೋವು ಅನುಭವಿಸಿ ಕೂತ್ಕೊಂಡು ರಸ್ತೆ ಗಲಾಟೆ ಆಗಲಿ, ಇನ್ನೊಂದು ಏನೇ ಮತ್ತೊಂದು ಗಲಾಟೆ ಆಗಲಿ, ಬೆಳೆ ಹಾನಿಯಾಗಲಿ, ಬೆಳೆಗೆ ರೇಟ್ ಸಿಗಲಿಲ್ಲ ಅಂದ್ರೂ ಪ್ರಾದೇಶಿಕ ಪಕ್ಷ ಸಂಬಂಧಿ ದೇವೇಗೌಡರು ಕುಮಾರಣ್ಣವರು ಎಲ್ಲಿ ಆದರೆ ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡಲಿ, ರೈತರಿಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೆ. ಅದರಿಂದ ಇಡೀ ನಾಳೆ 27 ಕಾರ್ಯಕ್ರಮ ಕೊರಟಗೆರೆ ತಾಲೂಕಲ್ಲಿ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿದೆ. ಪಟ್ಟಣ ಪಂಚಾಯಿತಿ ಮುಂಭಾಗ ಅತಿ ಹೆಚ್ಚಿನ ಜನ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ. ಈ 26, 27 ತೋವಿನಕೆರೆ 6 ಹೋಬಳಿಯಲ್ಲಿ ಸಂಚಾರ ರಥ ಯಾತ್ರೆ ನಡೀತಾ ಇದೆ. ಹೆಚ್ಚಿನ ಜನರಲ್ಲಿ ನಾಳೆ 27 ತಾರೀಕು ಹೆಚ್ಚಿನ ರೈತ ಬಾಂಧವರಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಪ್ರಾದೇಶಿಕ ಪಕ್ಷಕ್ಕೆ ಓಟ್ ಹಾಕಬೇಕು. ನೀವೆಲ್ಲ ದಯವಿಟ್ಟು ಇದನ್ನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದೀವಿ. ಜನತಾ ಜಲಧಾರೆ ರಥಯಾತ್ರೆ ತೋವಿನಕೆರೆ ಗ್ರಾಮದಲ್ಲಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಚಾಲನೆ ನೀಡಿದರು. ಕೋಟೆಗೆರೆ ಕ್ಷೇತ್ರದ ಚನ್ನರಾಯನದುರ್ಗ, ಕೋಳಾಲ, ಕಸಬಾ, ಹೊಳವನಹಳ್ಳಿ, ಪುರವಾರ, ಚಿತ್ತೊಟ್ಲಕೆರೆ ಮತ್ತು ಕೋಟೆಗೆರೆ ಪಟ್ಟಣದಲ್ಲಿ ಸಂಚರಿಸುತ್ತಿದೆ. ರಥಯಾತ್ರೆ ಆಗಮಿಸುವಾಗ ಹೂವಿನ ಸುರಿಮಳೆಯ ಜೊತೆಗೆ ಆರತಿ ಬೆಳಗಿ ಗ್ರಾಮಕ್ಕೆ ಕಾರ್ಯಕರ್ತರು ಕರೆತರುತ್ತಿರುವುದೇ ವಿಶೇಷವಾಗಿದೆ. ಜಲಧಾರೆ ರಥಯಾತ್ರೆಯ ವೇದಿಕೆ ಕಾರ್ಯಕ್ರಮವು 27 ಬುಧವಾರ ನಡೆಯಲಿದೆ. ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ಜೆಡಿಎಸ್ ಪಕ್ಷ ಮತ್ತು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ನೇತೃತ್ವದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿದೆ. ವೇದಿಕೆ ಮುಂಭಾಗ ಸುಮಾರು 3,000 ಅಧಿಕ ಜನರಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ನೂತನ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ತುಮಕೂರು ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷರು, ಹಾಲಿ ಮತ್ತು ಮಾಜಿ ಶಾಸಕರು ಆಗಮಿಸಲಿದ್ದಾರೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.